ಗೈಸ್, ಇನ್ನೊಂದು ಕ್ವಶನ್ ಇದೆ. 2014 ಕ್ವಶನ್ ಪೇಪರ್ ಅಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಗೆ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನಲ್ ಇವರು ನೋಡೋಣ. ಫಸ್ಟ್ ಕ್ವಶನ್ ಓದ್ಬಿಡೋಣ. ಫ್ರಮ್ ದ ಫಾಲೋಯಿಂಗ್ ರೆಸಿಸ್ಟೆನ್ಸ್ ಪೇಮೆಂಟ್ಸ್ ಆಫ್ ಅಭಿಜ್ಞಾ ಫಾರ್ ದ ಇಯರ್ ಎಂಡಿಂಗ್ 31st March 2020, ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಮುಂಬೈ ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏನು ತಗೊಳ್ಳಂಗಿಲ್ಲ. ಆಡಿಟ್ ಫೀಸ್, ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ, ಆರ್ಬಿಟ್ರೇಷನ್ ಫೀ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀ, ಪ್ರೆಸೆಂಟೇಷನ್ ಫ್ರಮ್ ಕ್ಲೈಂಟ್ಸ್, ಪ್ರೆಸೆಂಟ್ ಫ್ರಮ್ ಕ್ಲೈಂಟ್ಸ್ ಆರ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡ್, ಅಕೌಂಟಿಂಗ್ ವರ್ಕ್, ಲಾಟರಿ ಇನ್ಕಮ್. ಇಷ್ಟು ಪಾಯಿಂಟ್ಗಳು ಇದೆ. ಓಕೆನಾ? ಆಫೀಸ್ ರೆಂಟ್, ಸ್ಯಾಲರಿ ಟು ಸ್ಟಾಫ್, ಇನ್ಸ್ಟಿಟ್ಯೂಟ್ ಮೆಂಬರ್ಶಿಪ್ ಫೀ, ಸಬ್ಸ್ಕ್ರಿಪ್ಷನ್ ಟು ಜರ್ನಲ್, ಪ್ರೊಫೆಷನಲ್ ಬುಕ್ಸ್ ಆನ್ಯುಯಲ್, ಕಾರ್ ಎಕ್ಸ್ಪೆನ್ಸಸ್, ಪರ್ಚೇಸ್ ಆಫ್ ಕಾರ್, ಕಂಪ್ಯೂಟರ್ ಪರ್ಚೇಸ್, ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಲೋನ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಎಲ್ಲೂ ಬರೋದಿಲ್ಲ. ಅಡಿಷನಲ್ ಇನ್ಫಾರ್ಮೇಶನ್, ಹಾಫ್ ಆಫ್ ದ ಕಾರ್ ಸರ್ವಿಸ್ ಯೂಸ್ ಫಾರ್ ಪ್ರೈವೇಟ್ ಯೂಸ್. ಆಫೀಸ್ ರೆಂಟ್ ಇನ್ಕ್ಲೂಡ್ 12,500 ರೆಂಟ್ ಪೇಯ್ಡ್ ಫಾರ್ ಎ ರೆಸಿಡೆನ್ಶಿಯಲ್ ಹೌಸ್. ಸೊ ರೆಂಟ್ ಪೇಯ್ಡ್ ಅಲ್ಲಿ ಅವನ ಮನೆ ರೆಂಟ್ 12,500 ಇನ್ಕ್ಲೂಡ್ ಆಗಿದೆ, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. 25% ಆಫ್ ದ ಲೋನ್ ಟೇಕನ್ ಫಾರ್ ಪ್ರೈವೇಟ್ ಪರ್ಪಸ್ ಅಂತ ಇದೆ. ಸಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ, ಅದರಲ್ಲಿ 25% ಲೋನ್ ತಗೊಂಡಿದ್ದಾನೆ. ಆ ತಗೊಂಡಿರೋ ಲೋನ್ ಅಮೌಂಟ್ ಅಲ್ಲಿ ಓಕೆನಾ 25% ಸ್ವಂತಕ್ಕೆ ಅಂತ ಖರ್ಚು ಮಾಡ್ಕೊಂಡಿದ್ದಾನೆ. ಇನ್ನು 75% ಅವರು ಪ್ರೊಫೆಷನ್ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇಂಟ್ರೆಸ್ಟ್ ಲೋನ್ ಮೇಲೆ ಏನ್ ಕೊಡ್ತಾರೆ ಅದನ್ನ ನಾವು 75% ಮಾತ್ರ ಪ್ರೊಫೆಷನ್ ಗೆ ಅಂತ ತಗೊಳ್ಬೇಕು. ಡಿಪ್ರಿಸಿಯೇಷನ್ ಅವೈಲಬಲ್ ಆನ್ ಕಾರ್ ಇಸ್ 15%, ಬುಕ್ಸ್ ಮೇಲೆ 100%, ಕಂಪ್ಯೂಟರ್ ಮೇಲೆ 60% ಅಂತ ಹೇಳಿದ್ದಾರೆ. ಔಟ್ ಆಫ್ ಪ್ರೆಸೆಂಟೇಷನ್ 28,000 ರಿಸೀವ್ ಫ್ರಮ್ ಹಿಸ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ, ಅಲ್ಲಿಗೆ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್, ಅದರಲ್ಲಿ 28,000 ರುಪೀಸ್ ಫ್ರೆಂಡ್ಸ್ ಇಂದ ಬಂದಿರೋದಂತೆ, ಅದು ಪರ್ಸನಲ್ ಗಿಫ್ಟ್ ಆಗಿರುತ್ತೆ, ದಯವಿಟ್ಟು ಅದನ್ನ ಮೈನಸ್ ಮಾಡಬೇಕಾಗುತ್ತೆ. ಇಷ್ಟೇ ಇರತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ಸ್. 5 ಅಡ್ಜಸ್ಟ್ಮೆಂಟ್ಸ್ ಇದೆ. ಫಸ್ಟ್ ರೆಸಿಟ್ ಸೈಡ್ ಓದೋಣ. ರೆಸಿಟ್ ಸೈಡ್ ಓದಿದ್ರೆ ಯಾವ್ದಾವ್ದು ಪ್ರೊಫೆಷನಲ್ ಇನ್ಕಮ್ಸ್ ಅದನ್ನ ಮಾತ್ರ ತಗೋಣ. ಈಗ ಫಸ್ಟ್ ಆಡಿಟ್ ಫೀ ಅಂತ ಇದೆ. ಆಡಿಟ್ ಫೀ ಎಷ್ಟಿದೆ? 5,12,000 ಇದೆ. ನೆಕ್ಸ್ಟ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ, ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ ಈಸ್ 2,20,000. ನೆಕ್ಸ್ಟ್ ಆರ್ಬಿಟ್ರೇಷನ್ ಫೀ ಅಂತ ಇದೆ. ಆರ್ಬಿಟ್ರೇಷನ್ ಫೀ ಇದು ಕೂಡ ಪ್ರೊಫೆಷನಲ್ ಇನ್ಕಮ್. ಓಕೆನಾ? ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀ ಫೀ 1,28,000. ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಅಥವಾ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂತ ಹೇಳಿ ಗಿಫ್ಟ್ ಟೋಟಲ್ 1,80,000 ಇದೆ. ಇದರಲ್ಲಿ ಓಕೆನಾ ಅವ್ರ ಫ್ರೆಂಡ್ಸ್ ಇಂದ ಬಂದಿರತಕ್ಕಂಥದ್ದು 28,000 ಅಂತೆ. ಫ್ರಮ್ ಫ್ರೆಂಡ್ಸ್ ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 1,52,000 ಬರುತ್ತೆ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದು ಚಾರ್ಜಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಟ್ ನಾಟ್ ಅಂಡರ್ ದ ಪ್ರೊಫೆಷನ್. ಡಿವಿಡೆಂಡ್ ಫ್ರಮ್ ಎಕ್ಸ್ ಕಂಪನಿ ಚಾರ್ಜಬಲ್ ಅಂಡರ್ ದ ಅದರ್ ಸೋರ್ಸಸ್ ನಾಟ್ ಅಂಡರ್ ದ ಪ್ರೊಫೆಷನ್. ಅಕೌಂಟಿಂಗ್ ವರ್ಕ್ ಖಂಡಿತ, ಇವರು ಚಾರ್ಟೆಡ್ ಅಕೌಂಟೆಂಟ್ ಅಲ್ವಾ, ಅದಕ್ಕೆ ಅಕೌಂಟಿಂಗ್ ವರ್ಕ್ ಫೀಸ್ ಖಂಡಿತ ಏನಾಗುತ್ತೆ? ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಅಕೌಂಟಿಂಗ್ ವರ್ಕ್ ಫೀ ಈಸ್ 50,000 ರುಪೀಸ್. ಇನ್ನೊಂದು ಪಾಯಿಂಟ್ ಇದೆ, ಅದ್ಯಾವುದು ಅಂದ್ರೆ ಲಾಟ್ರಿ ಇನ್ಕಮ್. ಯಾವ್ದೇ ಕಾರಣಕ್ಕೂ ತಗೊಳಕ್ ಹೋಗ್ಬಿಡಿ, ಯಾಕೆಂದ್ರೆ ಲಾಟ್ರಿ ಇನ್ಕಮ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಟ್ ನಾಟ್ ಫ್ರಮ್ ದ ಪ್ರೊಫೆಷನ್. ಇನ್ನ ಎಲ್ಲ ಪಾಯಿಂಟ್ಗಳು ಮುಗೀತು. ಓಕೆನಾ? ಇನ್ಕಮ್ ಸೈಡ್ ಅಲ್ಲಿ ಅಥವಾ ರೆಸಿಟ್ ಸೈಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಸಂಬಂಧಪಟ್ಟಿರೋದು ಗಿಫ್ಟ್ ಬಗ್ಗೆ ಹೇಳಿದ್ದೆ, ಅದನ್ನು ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಅನ್ನು ನೋಡೋಣ. ಆಫೀಸ್ ರೆಂಟ್ ಅಂತ ಇದೆ. ಈಗ ಫಸ್ಟ್ ಇನ್ಕಮ್ಸ್ ಎಲ್ಲ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 10, 12, 1 ಕ್ಯಾರೀಸ್, 6, 11, 13, 18, 20, 21, 3, 4, 5, 10, 12. ಸೊ 12,12,000 ರುಪೀಸ್ ಬರ್ತಾ ಇದೆ. ಇದರಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡೋಣ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್
ಯಾವುದೇ ಅದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಫಸ್ಟ್ ಒನ್ ಆಫೀಸ್ ರೆಂಟ್ ಈ ಆಫೀಸ್ ರೆಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಒಂದಿದೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ 82500 ಆಫೀಸ್ ರೆಂಟ್ ಇದೆ ಸಾರಿ ಆಫೀಸ್ ರೆಂಟ್ 82500 ಇದೆ ಇದರಲ್ಲಿ ಅವನು 12500 ರೂಪೀಸ್ ಅವನು ವಾಸವಾಗಿರೋ ಮನೆಗೆ ರೆಂಟ್ ಕಟ್ಟಿದಾನೆ ಸೋ ಅದನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಹೌಸ್ ರೆಂಟ್ ಮೈನಸ್ ಮಾಡಣ 12500 ಅಲ್ಲಿಗೆ ರೆಂಟ್ ಆಫೀಸ್ ದು ಎಷ್ಟು ಬರಿ 70000 ರೂಪೀಸ್ ಅವನು ಮನೆ ರೆಂಟ್ ನ ತಗೊಂಡು ಆಫೀಸ್ ರೆಂಟ್ ಅಲ್ಲಿ ಸೇರಿಸಿದ್ದ ಅದನ್ನ ಮೈನಸ್ ಮಾಡಿದಿವಿ ಸ್ಯಾಲರಿ ಟು ಸ್ಟಾಫ್ ಎಷ್ಟಿದೆಯಪ್ಪ ಅಂದ್ರೆ 1,84,000 ರೂಪೀಸ್ ಇದೆ ಇನ್ನ ಕಂಟಿನ್ಯೂಯೇಷನ್ ಇಲ್ಲಿ ಮಾಡ್ತೀನಿ ಓಕೆನಾ ಮೂರನೇ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಸಿಎ ಮೆಂಬರ್ಶಿಪ್ ಫೀಸ್ ಸಿಎ ಇನ್ಸ್ಟಿಟ್ಯೂಟ್ ಫೀ ಎಷ್ಟಿದೆಯಪ್ಪ ಅಂದ್ರೆ 28,000 ರೂಪೀಸ್ ಇದೆ 28,000 ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಜರ್ನಲ್ಸ್ ಅಂದ್ರೆ ಏನು ನ್ಯೂಸ್ ಪೇಪರ್ಸ್ ಮ್ಯಾಗಝೈನ್ಸ್ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕೊಡ್ತಾ ಇದೀವಿ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ 6,000 ರುಪೀಸ್ ನೆಕ್ಸ್ಟ್ ಪ್ರೊಫೆಷನಲ್ ಬುಕ್ಸ್ 100% ಅಂತ ಹೇಳಿದ್ದಾರೆ ಸೊ ದೇರ್ ಫಾರ್ ಆನ್ಯುವಲ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಆನ್ಯುವಲ್ ಅಂತ ಕರೆದಿದ್ದೀನಿ ಓಕೆನಾ ಟೋಟಲ್ ಬುಕ್ಸ್ 12,000 ಇದೆ 12,000 ಮೇಲೆ 100% ಡಿಪ್ರಿಸಿಯೇಷನ್ 12,000 ರುಪೀಸ್ ಆಗುತ್ತೆ ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ ನೋಡಿ ಕಾರ್ ಎಕ್ಸ್ಪೆನ್ಸಸ್ ಅವನು ಏನ್ ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಕಾರ್ ನ 25% ಸಾರಿ ಕಾರ್ ನ ಏನು ಹೇಳಿಲ್ಲ ಹಾಫ್ ಆಫ್ ದ ಕಾರ್ ಸರ್ವಿಸ್ ಯೂಸ್ ಫಾರ್ ಪ್ರೈವೇಟ್ ಅಂತ ಹೇಳಿದ್ದಾರೆ ಅರ್ಧ ಅಷ್ಟು ಕಾರ್ ಅಂದ್ರೆ ಕಾರ್ ನ ಅರ್ಧ ಮಾಡೋದಲ್ಲ ಕಾರ್ ನ ಓಕೆನಾ ಸ್ವಂತಕ್ಕೆ ಅಂತ ಒಂದು ಅರ್ಧ 50% ಬಳಸ್ಕೊಂಡಿದ್ದಾನೆ ಇನ್ 50% ಪ್ರೊಫೆಷನ್ ಗೆ ಅಂತ ಬಳಸ್ಕೊಂಡಿದ್ದಾನೆ ಸೊ ಕಾರ್ ಎಕ್ಸ್ಪೆನ್ಸಸ್ 22,500 ಇಂಟು ಹಾಫ್ ಅಂದ್ರೆ 11,250 ರುಪೀಸ್ ಬರುತ್ತೆ ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ ಅಂತ ಹೇಳಿದ್ದಾರೆ ಸಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಮಾತ್ರ ಬರೀಬೇಕು ಕಾರ್ ಪರ್ಚೇಸ್ ಎಕ್ಸ್ಪೆನ್ಸಸ್ ಅಲ್ಲ ಆದ್ರೆ ಕಾರ್ ನ ಯೂಸ್ ಮಾಡಿದರೆ ಅದರದ್ದು ಡಿಪ್ರಿಸಿಯೇಷನ್ ಮಾತ್ರ ತಗೊಳ್ಬೇಕಾಗುತ್ತೆ ನೋಡಿ 6 ಲ್ಯಾಕ್ ರುಪೀಸ್ ಮೇಲೆ 15% ಎಷ್ಟು ಬರುತ್ತೆ 90,000 ಬರುತ್ತೆ ಇದರಲ್ಲಿ ಅರ್ಧ ಪ್ರೊಫೆಷನ್ ಯೂಸ್ ಮಾಡಿರೋದ್ರಿಂದ 45,000 ರುಪೀಸ್ ಬರುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಕಂಪ್ಯೂಟರ್ ಪರ್ಚೇಸ್ ಅಂತ ಹೇಳ್ತಾ ಇದಾರೆ ಸೊ ಅದಕ್ಕೆ ನಾನು ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಓಕೆನಾ ಟೋಟಲ್ ಕಂಪ್ಯೂಟರ್ ಪರ್ಚೇಸ್ ಬಂದು 1,20,000 ರುಪೀಸ್ ಇದನ್ನ 60% ಡಿಪ್ರಿಸಿಯೇಷನ್ ಮಾಡಿದ್ರೆ 72,000 ಬರುತ್ತೆ ಓಕೆನಾ ಇನ್ಕಮ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಟ್ಯಾಕ್ಸ್ ಅಲ್ಲ ಅದಕ್ಕೋಸ್ಕರ ತಗೋಬೇಡಿ ಮತ್ತೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ ತಗೋಬೇಡಿ ಓಕೆನಾ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದಿದೆ ಓಕೆನಾ ನಾವು ಈಗ ಏನ್ ಮಾಡಬೇಕು ಟೋಟಲ್ ಮಾಡಬೇಕಾಗುತ್ತೆ ಎಲ್ಲಿ ಟೋಟಲ್ ಮಾಡೋದು ಅಂದ್ರೆ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ ಇವೆರಡು ಟೋಟಲ್ ಮಾಡಿದ್ರೆ 2,54,000 ಬರ್ತಾ ಇದೆ ಈ 2,54,000 ನ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಅಂತ ಬರ್ಕೊಳ್ತೀನಿ ಸೊ ದಟ್ ಈಸಿ ಆಗುತ್ತೆ ಈಗ ಓ ಮೈ ಗಾಡ್ 4,28,000 ಇನ್ನೊಂದ್ಸರಿ ನೋಡೋಣ 250, 12, 18, 21, 26, 26+2, 28, 9, 10, 14, 15, 15, 22, 4,28,250 ಕರೆಕ್ಟ್ ಆಗಿದೆ ಓಕೆನಾ ಇದನ್ನ ಮೈನಸ್ ಮಾಡೋಣ 12,12,000 ಅಲ್ಲಿ 4,28,250 ಹೋದ್ರೆ ಇನ್ನು ಎಷ್ಟು ಬರುತ್ತೆ ಅಂದ್ರೆ 750 11-8 ಅಂದ್ರೆ 3 10-2 ಅಂದ್ರೆ 8 11-4 ಅಂದ್ರೆ 7 7,83,000
750, this is called as income from profession. Okay na? So is madidre nodi 14 marks barutte, clean aagi practice madi. Okay na? Thank you so much.